ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ಕಾರ. ಮೇಡಮ್ ತಮ್ಮ ಪೂರ್ತಿ ಹೆಸರು? ಸಿ ಡಿ ಐ ಮಾವತಿ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಪೂರ್ತಿ ಹೆಸರು? ಬಿ ಎಸ್ ಮಾದೇಸ್ವಾಮಿ. ಬಿ ಎಸ್ ಮಾದೇಸ್ವಾಮಿ. ಹಂಗಾಗಿ ಮೇಡಮ್ ತಾವು ಯಾವ ಒಂದು ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿರೋದು ಮೇಡಮ್? ನಾವು ತಾಂಡಪುರ ಚಿಕ್ಕನ್ ಕ್ಷೇತ್ರ 2 ಆಯ್ಕೆ ಆಗಿದ್ದೀವಿ. ಹಾಂ, ಇದು ಎಷ್ಟನೇ ಬರೀ ಮೇಡಮ್ ತಾವು ಆಯ್ಕೆ ಆಗಿರೋದು? ಮೊದಲನೇ ಸಲ ಮೇಡಮ್. ಮೊದಲನೇ ಸರಿ ನಿಂತು ಅದು ಗೆದ್ದು ಆಯ್ಕೆ ಆಗಿದೆ, ಹೇಗೆ ಅನಿಸಿದೆ ಮೇಡಮ್ ತಮಗೆ? ಖುಷಿ ಆಗ್ತಾ ಇದೆ. ಏನು ಗ್ರಾಮಾಭಿವೃದ್ಧಿ ಮಾಡೋಣ ಅಂತ, ಒಂದು ಅನುಕೂಲ ಮಾಡೋಣ. ಜನ ತುಂಬ ತೊಂದರೆಯಲ್ಲಿ ಇರ್ತಾರೆ, ಅವ್ರಿಗೆಲ್ಲ ಹೆಲ್ಪ್ ಮಾಡೋಣ. ನಮ್ಮ ಎಸ್ ಟಿ ಜಾತಿಲಿ ತುಂಬ ಬಡವರು ಇದ್ದಾರೆ, ವಿದ್ಯಾವಂತ ಮಕ್ಕಳಿದ್ದಾರೆ, ಅವ್ರಿಗೆ ಒಂದು ಕೆಲಸದ ಬಗ್ಗೆ ಆಗಲಿ ಒಂದು ಮುಂದೆ ತರ ಅಂತ ಇದಕ್ಕೆ ಹೊರಟಿದ್ದೀವಿ. ಸರ್ ಅಂದಾಗ ಈ ಬಾರಿ ಚುನಾವಣೆಯಲ್ಲಿ ತಮಗೆ ಒಟ್ಟು ಮತಗಳು ಅಂದರೆ ಎಷ್ಟು ಬಂದಿತ್ತು ಸರ್? ಸರ್ ನಮ್ದು ಟೋಟಲ್ 203 ಬಂದಿತ್ತು ಟೋಟಲ್. ಲೀಡಿಂಗ್ ಸರ್? ಲೀಡಿಂಗು 88 ಲೀಡಿಂಗ್ ಅಲ್ಲಿ ಬಿದ್ದಿದ್ದೀವಿ. ಆಮೇಲೆ ನಮ್ಮ ಜನ ಅಷ್ಟೇ ಸಪೋರ್ಟ್ ಮಾಡಿದ್ದಾರೆ, ಪಂಚವಂಟಿ ಗ್ರಾಮದವರು, ಎಲ್ಲಾ ಜನಾಂಗದವರು. ಸರ್ ನಿಮ್ಗೆ ರಾಜಕೀಯಕ್ಕೆ ಬರೋಕ್ಕೆ ಸ್ಫೂರ್ತಿ ಏನು ಸರ್? ಸತ್ಯ, ನಮ್ಮ ಅದೇ ಈಗ ಎಸ್ ಸಿ ಬಸವರಾಜ್ ಅವರು ಕರ್ನಾಟಕದ ವಾಲ್ಮೀಕಿ ನಿಗಮ ಮಂಡಳಿ ಅಧ್ಯಕ್ಷರಾಗಿರೋ ಎಸ್ ಸಿ ಬಸವರಾಜ್ ಅವರು, ಅವ್ರ ಇದರಲ್ಲಿ ನಾವು ಬೆಳೀತೇ ಇರೋದು. ಹಂಗೆ ನಮ್ಮ ಭಾವರು ನಿಷ್ಠಾವಂತಾಗಿ ಕಾಂಗ್ರೆಸ್ ಇದರಲ್ಲಿ ದುಡಿತಾ ಇದ್ದಾರೆ, ಹಂಗೆ ನಾವು ನಿಷ್ಠಾವಂತಾಗಿ ದುಡಿಬೇಕು ಅಂತಂದ್ರೆ ನಮ್ಮ ಇದು ನಮ್ಮೂರಿನ ಗ್ರಾಮಸ್ಥರಿಗೆ ಆದರೂ ಒಳಚರಂಡಿ ಡ್ರೈನೇಜು ಸಿದ್ದರಾಮಯ್ಯ ಸಾಹೇಬ್ರವರು ಗೆದ್ದಮೇಲೆ ನಮ್ಮ ಊರಿನ ಮುಖ್ಯ ಬೀದಿಗಳೆಲ್ಲನೂ ಸ್ವಚ್ಛತೆ ಎಲ್ಲ ಇದು ಮಾಡಿದ್ದಾರೆ. ಸರ್ ಇವಾಗ ಮೇಡಮ್ ಅವರು ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆ ಆಗಿದ್ದಾರೆ, ತಮ್ಮ ಒಂದು ಬೆಂಬಲ ಯಾವ ರೀತಿ ತಮ್ಮ ಮೇಡಮ್ ಅವ್ರಿಗೆ ಕೊಡ್ತಾ ಇದ್ದೀರಾ ಸರ್? ತಾವು ಯಾವ ರೀತಿ ಒಂದು ಸಹಕಾರ ಕೊಡ್ತೀರಾ ಅಥವಾ ಮಾರ್ಗದರ್ಶನ ಯಾವ ರೀತಿ ಒಂದು ಕೊಡ್ತಾ ಇದ್ದೀರಾ? ಸರ್ ಎಲ್ಲ ರೀತಿಯ ಮಾರ್ಗದರ್ಶನ ಕೊಡಲೇಬೇಕು, ಯಾಕಂದ್ರೆ ಊರು ಅಭಿವೃದ್ಧಿ ಆಗಬೇಕು ಅಂದ್ರೆ ನಾವು ಕೊಡಲೇಬೇಕು ಎಲ್ಲದ. ನಮ್ಮ ಮನೆಯವರು ಯಾವ ರೀತಿ ನಿಷ್ಠೆಯಿಂದ ದುಡಿತಾರೆ ಅದಕ್ಕೆ ನಾವು ಸಪೋರ್ಟ್ ಆಗಿ. ಮೇಡಮ್ ತಾವೊಬ್ರು ಗೃಹಿಣಿಯಾಗಿ ಇಟ್ಕೊಂಡಿದ್ದಂಥವ್ರು ಈಗ ರಾಜಕೀಯಕ್ಕೆ ಪ್ರವೇಶ ನೀಡಿದ್ದೀರಾ, ಏನು ವ್ಯತ್ಯಾಸ ಕಾಣ್ತಾ ಇದ್ದೀರಾ ಮೇಡಮ್ ತಾವೀಗ? ಏನು ವ್ಯತ್ಯಾಸ ಅಂತ ಕಾಣ್ತಾ ಇಲ್ಲ ಸರ್, ಏನು ಮಾಮೂಲಿ ನಾವು ಮನೇಲಿ ಅದೇ ಯಾವ ಥರ ಇದ್ದೀವಿ ಅದೇ ಥರ ಅಲ್ಲಿ ಕೆಲಸ ಮಾಡ್ತೀವಿ. ಇವತ್ತು ತಾವೊಬ್ರು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆ ಆಗಿದ್ದೀರಾ, ತಾವು ನಿಮ್ಮ ಒಂದು ಗ್ರಾಮದಲ್ಲಿ ಏನೇನು ಬದಲಾವಣೆ ಮತ್ತು ಅಭಿವೃದ್ಧಿ ಮಾಡಬೇಕು ಅಂತ ಯೋಜನೆಗಳು ಇಟ್ಕೊಂಡಿದ್ದೀರಾ ಮೇಡಮ್? ಸರ್ ನಮ್ಮ ನಾಯಕರ ಜನಾಂಗದಲ್ಲಿ ಈಗ ವಾಲ್ಮೀಕಿ ಇದು ಸಮುದಾಯ ಭವನ್ಗೆ ಮಾಡಬೇಕು ಅಂತ ಇದ್ದಿದ್ದೀವಿ, ಅದು ಸರ್ಕಾರದಿಂದ ಏನು ಸೌಲಭ್ಯ ಇದೆ ಅದನ್ನು ಪಡೆದು ನಮ್ಮ ಜನಾಂಗದ ಒಂದು ಸಮುದಾಯ ಭವನ ಕಟ್ಟಿ ಅದನ್ನು ನಮ್ಮ ಜನಾಂಗಕ್ಕೆ ತಲುಪಿಸ್ಬೇಕು ಅನ್ಕೊಂಡು ಇದು ಮಾಡ್ತಾ ಇದ್ದೀವಿ. ಹಂಗೆ ನಮ್ಮ ಇಲ್ಲಿ ಚಿಕ್ಕ ಬಂಚಳಗುಂಡಿ ಜನಾಂಗದವರು ಎಲ್ಲ ನಮ್ಮ ಜನಾಂಗದವ್ರಿ ಮತ್ತು ಆಮೇಲೆ ನಮ್ಮ ಗ್ರಾಮಸ್ಥರು. ಹಂಗೆ ದೇವಸ್ಥಾನ ನಮ್ಮ ಒಂದು ಸ್ವಲ್ಪ ಸಿದ್ದಪ್ಪಜಿ ದೇವಸ್ಥಾನ ಎಲ್ಲ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತಿದ್ದೀವಿ ನಮ್ಮ ಇದರಲ್ಲಿ. ಸ್ವಚ್ಛತೆ ಬಗ್ಗೆ ಯಾವ ರೀತಿ ಒಂದು ಕ್ರಮಗಳು ಕೈಗೊಳ್ಬೇಕು ಅಂತ ಯೋಜನೆ? ಸರ್ ಈಗ ನಾವು ಸ್ವಚ್ಛತೆ ಈಗ ಡೈಲಿ ಕ್ಲೀನ್ ಮಾಡಿಸ್ತಾನೆ ಇದ್ದೀವಿ ಆಲ್ರೆಡಿ, 3 ತಿಂಗಳು ಒಂದ್ಸತಿ ಫುಲ್ಲು ಊರ್ನೆಲ್ಲ ಸ್ವಚ್ಛತೆಯಾಗಿ ಕ್ಲೀನ್ ಅಂತೂ ಮಾಡಿಸ್ತೀವಿ.
ಆಗಲ್ಲ. ಇಲ್ಲೆಲ್ಲ ಒಂದ್ ಸ್ವಲ್ಪ ನೀರ್ಗೆ ಒಂದ್ ಸ್ವಲ್ಪ ತೊಂದರೆ ಆಗದೆ. ಇದು ನಮ್ ಗ್ರಾಮದಲ್ಲಿ ಸ್ವಚ್ಛ ಭಾರತ ಅಂತ ಏನಿದೆ ಅದು ನಾವು ಸ್ವಚ್ಛ ಗ್ರಾಮೀಣ ಅಭಿವೃದ್ಧಿ ಮಾಡೋಣ ಅಂತ ಅನ್ಕೊಂಡಿದೀವಿ ಸರ್. ಮೇಡಮ್, ಈ ಬಾರಿ ಚುನಾವಣೆಯಲ್ಲಿ ಅತಿ ಹೆಚ್ಚಾಗಿ ಇದಕ್ಕೆ ಅಂದ್ರೆ ಹೊಸಬರಿಗೆ ಆದ್ಯತೆ ಸಿಕ್ಕಿದೆ, ನಿಮ್ಮ ಅಭಿಪ್ರಾಯ ಮೇಡಮ್ ಇದ್ರ ಬಗ್ಗೆ? ನೋಡೋಣ ಸರ್, ನಾವು ಮುಂದೆ ಒಳ್ಳೆ ಕೆಲಸ ಮಾಡೋಣ ಅಂತ ಇದೀವಿ ಹೊಸಬ್ರೆಲ್ಲ ಸೇರಿ. ಉನ್ನತ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸದಿಂದ ಹೊರಗಡೆ ಎಲ್ಲ ಇದ್ದಾರೆ, ತುಂಬಾ ಪೋಲಿ ಆಗ್ತಾ ಇದ್ದಾರೆ. ಅವ್ರಿಗೊಂದು ಕೆಲಸ ಕೊಡಿಸ್ಬೇಕು, ಒಂದು ದಾರಿ ತರಬೇಕು. ನಿರುದ್ಯೋಗ ಇರ್ಬೇಕು ಅವ್ರಿಗೆ ಯಾವಾಗ್ಲೂ, ಉದ್ಯೋಗದಲ್ಲಿ ಇರ್ಬೇಕು, ಅದು ಇರಬಾರ್ದು. ಮಕ್ಕಳು ಹೊರಗಡೆ ಎಲ್ಲೂ ಹೋಗ್ಬಾರ್ದು, ಪೋಲಿ ರೀತಿ ಆಗ್ಬಾರ್ದು. ಆ ತರ ಮಾಡೋಣ, ಒಂದು ಅನುಕೂಲ ಮಾಡೋಣ ಮಕ್ಕಳಿಗೆ ಅನ್ಕೊಂಡಿದೀವಿ. ಮೇಡಮ್, ನಿಮ್ ಪ್ರಕಾರ ಹೇಳೋದಾದ್ರೆ ಈಗಿನ ಪ್ರೆಸೆಂಟ್ ರಾಜಕೀಯಕ್ಕೆ ಎಜುಕೇಶನ್ ಬೇಕಾ ಬೇಡವಾ ಮೇಡಮ್? ಬೇಕು ಸರ್, ಅದು ಎಜುಕೇಶನ್ ಇರ್ಲೇಬೇಕು. ಯಾಕೆ ಇರ್ಬೇಕು ಅಂತ ಹೇಳ್ತೀರಾ ಮೇಡಮ್? ಎಜುಕೇಶನ್ ಇದ್ರೆ ತಿಳುವಳಿಕೆ ಜ್ಞಾನ ಚೆನ್ನಾಗಿರುತ್ತೆ ಸರ್ ಅವ್ರಿಗೆ, ಅದರಿಂದ ಎಜುಕೇಶನ್ ಇರ್ಲೇಬೇಕು. ಎಜುಕೇಶನ್ ಇರಬೇಕು ಅಂತ ಹೇಳಕ್ ಇಷ್ಟಪಡ್ತೀರಾ? ಮೇಡಮ್, ತಾವು ರಾಜಕೀಯ ಹೊರತುಪಡಿಸಿ ಬೇರೆ ಯಾವ್ದು ಸಂಘ ಸಂಸ್ಥೆನ ಗುರುತಿಸ್ಕೊಂಡಿದ್ದೀರಾ ಮೇಡಮ್? ಇಲ್ಲ ಸರ್, ಯಾವುದೂ ಇಲ್ಲ. ಯಾವ ತರ ಸಂಘ ಸಂಸ್ಥೆನ ಗುರುತಿಸ್ಕೊಂಡಿಲ್ಲ ಮೇಡಮ್? ಈಗ ನೀವು ಒಂದು ಪ್ರೆಸೆಂಟ್ ಈಗ ರಾಜಕೀಯದಲ್ಲಿ ಇದ್ದೀರಾ, ಈಗ ನೀವು ಒಂದು ಬದಲಾವಣೆ ತರಬೇಕು ಅಂತ ಆಕಾಂಕ್ಷೆಗಳು ಇಟ್ಕೊಂಡಿದ್ದೀರಾ, ನಿಮ್ಮ ಗ್ರಾಮದ ಉಳಿದ ಸದಸ್ಯರು ನಿಮ್ಮ ಜೊತೆ ಯಾವ ರೀತಿ ಒಂದು ಕೈ ಜೋಡಿಸ್ಬೇಕು ಅಂತ ಒಂದು ಹೇಳಕ್ ಇಷ್ಟಪಡ್ತೀರಾ ಮೇಡಮ್? ನಾವು ಏನೇ ಕೆಲಸ ಮಾಡಿದ್ರು ಅವ್ರು ಸಪೋರ್ಟ್ ಆಗಿರ್ಬೇಕು ಸರ್ ಯಾವಾಗ್ಲೂ ಅವರು. ಈಗ ನಮ್ಮ ಅವ್ರ ಮೂರು, ಈಗ ನಮ್ಮ ಮೂರು ಜನ ಸದಸ್ಯರು ಸರ್ ಇಲ್ಲಿರೋದು ಪಂಚಗುಂಡಿ ಗ್ರಾಮದಲ್ಲಿ. ನಮ್ಮ ಮೂರು ಜನ ಈಗ ಅಣ್ಣ ತಂದಿರ್ತಾರ, ಅಕ್ಕ ತಂಗಿರ್ತಾರ, ಒಂದೇ ಅಣಕಾಗಿ ಕೆಲಸ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದೀವಿ ಸರ್. ಮೂರು ಜನ ಒಗ್ಗಟ್ಟಾಗಿ ನಿಂತ್ಕೊಂಡು ಅಭಿವೃದ್ಧಿ ಮಾಡೋಣ ಅಂತ, ಒಗ್ಗಟ್ಟಾಗಿ ಪಂಚಗುಂಡಿ ಗ್ರಾಮನ ಅಭಿವೃದ್ಧಿ ಮಾಡಬೇಕು ಅನ್ನೋದೇ ಒಂದು ಅಭಿಪ್ರಾಯ ಸರ್ ನಮ್ಮ ಮೂರು ಜನರು. ಸರ್, ಕೊನೆಯದಾಗಿ ತಮಗೊಂದು ಪ್ರಶ್ನೆ, ಇವತ್ತು ಮೇಡಮ್ ಅವರೊಬ್ಬರು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆ ಆಗಬೇಕು ಅಂದರೆ ನಿಮ್ಮ ಗ್ರಾಮದ ಜನತೆನೇ ಕಾರಣ, ಈ ಸಂದರ್ಭದಲ್ಲಿ ನಿಮ್ಮ ಗ್ರಾಮದ ಜನತೆಗೆ ಯಾವ ರೀತಿಯ ಒಂದು ಕೃತಜ್ಞತೆ ಸಲ್ಲಿಸಕ್ಕೆ ಇಷ್ಟಪಡ್ತೀರಾ ಸರ್? ಕೆಲಸ ಕಾರ್ಯಗಳ ಮಾಡೋ ಮುಖಾಂತರವಾಗಿ ಅವ್ರಿಗೆಲ್ಲರಿಗೂ ಒಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀರಾ. ಇದೇ ರೀತಿ ತಮ್ಮ ಕಡೆಯಿಂದ ಅತಿ ಹೆಚ್ಚು ಕೆಲಸ ಕಾರ್ಯಗಳು ತಮ್ಮ ಗ್ರಾಮದಲ್ಲಿ ಆಗಲಿ ಅಂತ ಆಸೆ ಮಾಡಬೇಕು ಅಂತ ಮಾಡ್ತಿದ್ದೀವಿ. ಎಷ್ಟು ಐತೆ ಅಷ್ಟು ಸಾಧ್ಯ ಆದಷ್ಟು, ಇದೇ ರೀತಿ ತಮ್ಮ ಗ್ರಾಮದಲ್ಲಿ ತಮ್ಮ ಕಡೆ ಅತಿ ಹೆಚ್ಚು ಕೆಲಸ ಕಾರ್ಯಗಳು ಆಗಲಿ ಅಂತ ಆಶಿಸ್ತಾ ಇಷ್ಟು ಹೊತ್ತು ನಿಮ್ಮ ಅಮೂಲ್ಯವಾದ ಸಮಯ ನಮ್ಮ ಜೊತೆ ಕಳೆದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಮೇಡಮ್.